ಭಾಳ ಖುಷಿ ಆಗ್ತಾ ಇದೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಮಾಡಿದ್ದನ್ನು ಇಷ್ಟು ಚೆನ್ನಾಗಿ ನಮ್ಮ ಪ್ರೀಮಿಯರಲ್ಲಿ ರಿಸೀವ್ ಮಾಡಿರೋದು, ಆ್ಯಂಡ್ ಬೇರೆ ಬೇರೆ ಕಡೆಯಿಂದ ಅದ್ರ ಜೊತೆಯಲ್ಲಿ ನೋಡಿರೋ ಎಲ್ಲ ಕನ್ನಡ ಪ್ರೇಕ್ಷಕರಿಗೂ ನಿಮ್ಮ ಗಣೇಶ್ ಮಾಡೋ ಧನ್ಯವಾದಗಳು. ಸೊ ಇದೇನಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಏನು ನಮಗೆ ಎಲ್ಲ ಹೇಳ್ತಿದ್ದಾರೆ, ಅದೆಲ್ಲ ಕ್ರೆಡಿಟು ನನ್ನ ಇಡೀ ತಂಡಕ್ಕೆ ಸೇರಬೇಕು. ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರು, ಎಲ್ಲ ತಂತ್ರಜ್ಞರು, ಪ್ರತಿಯೊಬ್ಬ ನೋಡುಗನಿಗೂ ಇದು ಸಲ್ಲಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವೆರಿ ಹ್ಯಾಪಿ, ಈ ರಿಯಾಕ್ಷನ್ಗೋಸ್ಕರ ನಮ್ಮ ಇಡೀ ತಂಡ ಕಾಯ್ತಿದ್ವಿ. ರಾಜು ಅವರೇ ಬನ್ನಿ. ನೈಸ್. ಆ್ಯಂಡ್ ಮೈ ಪ್ರೊಡ್ಯೂಸರ್, ಮೈ ಡೈರೆಕ್ಟರ್ ನಮ್ಮ ಶರಣ್ಯ ಶೆಟ್ಟಿ ಅವರು, ಹೀರೋಯಿನು. ಸೊ ನಾವೆಲ್ಲ ಭಾಳ ಖುಷಿಯಾಗಿದ್ದೀವಿ. ಆ್ಯಂಡ್ ಇಡೀ ತಂಡದ ಏನು ಒಂದಿತ್ತು, ಒಂದು ಕಲರ್ಫುಲ್ ಸಿನಿಮಾ ಮಾಡಬೇಕು, ಜನರಿಗೆ ಒಂದು ಬೇರೆ ಥರದ್ದೇ ಒಂದು ಕಥೆನ ಬೇರೆ ಥರದ್ದೇ ಹೇಳಬೇಕು ಅಂತ ನಮ್ಮ ಏನು ಹೋರಾಟ ಇತ್ತು, ಅದು ಮೋಸ್ಟ್ ಪ್ರಾಬಬ್ಲಿ ನಾವು ಅದನ್ನು ಜಯಗಳಿಸಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ರಿಯಾಕ್ಷನ್ ಅದ್ಭುತವಾಗಿದೆ. ಸೊ ನಾಳೆಯಿಂದ ಎಲ್ಲ ಜನತೆ ಹಾಗೂ ನಮ್ಮ ಮೀಡಿಯಾವರೆಲ್ಲ ಭಾಳ ಖುಷಿಪಟ್ಟಿದ್ದೀರಿ. ಪ್ರತಿಯೊಬ್ಬರಿಗೂ ತಲುಪಿಸಿ, ಪ್ರತಿಯೊಬ್ಬರು ಸಂಸಾರ ಸಮೇತರಾಗಿ ಬಂದು ನಮ್ಮ ಕೃಷ್ಣಂ ಪ್ರಣಯ ಸಖಿಯನ್ನು ನೋಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಶ್ರೀನಿವಾಸ್ ರಾಜು, ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್ ಪ್ರಶಾಂತ್, ಬಿಕಾಸ್ ಈ ಸಿನಿಮಾವನ್ನು ಒಂದು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂತ ನಾವೇನು ಅಂದ್ಕೊಂಡ್ವಿ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಪ್ರೊಡ್ಯೂಸರ್. ಹೇಳಿದ್ದನ್ನು ತನ್ನ ಕನಸನ್ನು ಹೇಳಿದ್ದಕ್ಕಿಂತ ಚೆನ್ನಾಗಿ ಮಾಡಿ ತೋರಿಸಿದಂತಹ ನನ್ನ ಡೈರೆಕ್ಟರ್ ಆ್ಯಂಡ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕನ್ನಡ ಜನತೆ ಇನ್ನು ಹೆಚ್ಚೆಚ್ಚಾಗಿ ಬಂದು ಸಿನಿ ಪ್ರೇಕ್ಷಕರು ಬಂದು ಸಿನಿಮಾವನ್ನು ನೋಡಿ ಇಡೀ ತಂಡವನ್ನು ಹರಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ ಭೂಮಿ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಬಾರಮ್ಮ. ಬಂದಂಥ ಎಲ್ಲ ನಮ್ಮ ಚಿತ್ರರಂಗದವರು, ಪ್ರೇಕ್ಷಕರು ಎಲ್ಲರೂ, ಎಲ್ಲರಿಗೂ ತುಂಬ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕೆಂತಂದರೆ ಭಾಳ ದಿನಗಳ ನಂತರ ನಾವು ಕೆಲಸ ಮಾಡಿ ನಾವೇ ಸಿಕ್ಕಾಪಡೆ ನಕ್ಕಿದ್ದೀವಿ. ಇದರಲ್ಲೂ ನಮ್ಮ ಮತ್ತೆ ಒಂದು ಕುಟುಂಬಕ್ಕೋಸ್ಕರ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಇಡೀ ಟೀಮ್ಗೆ ಸಲ್ಲಬೇಕು ಗಣಪ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ಇದು ಮಳೆ ವರ್ಷ ಸರ್. ಶ್ರೀನಿವಾಸ್ ನಮ್ಮ ಡೈರೆಕ್ಟ್ರು ಸರ್, ಒಂದು ಈ ಸಂದರ್ಭಕ್ಕೆ ಕರೋನಾ ಗಿರೋನ ಮರೆಯುವಂಥ ಒಂದು ಒಳ್ಳೆ ಸ್ವಲ್ಪ ಒಳ್ಳೆ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಾಳ ಖುಷಿ ಆಯಿತು ಒಂದು ಎಲ್ಲರಿಗೂ ಸರ್. ನೀವು ಉಗಾಂಡದಿಂದ ಬಂದು ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮೆಲ್ಲರ ಸಪೋರ್ಟ್ಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಮುಂಗಾರು ಮಳೆ ಮತ್ತೆ ಶುರು ಆಯಿತು, ಮತ್ತೆ ಮಳೆ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಬನ್ನಿ ಥಿಯೇಟ್ರಿಗೆ ನೋಡಿ, ಎಂಜಾಯ್ ಮಾಡಿ. ನಿಮಗೋಸ್ಕರ ನಾವು ಮಾಡಿದ್ದೀವಿ, ನಮಗೋಸ್ಕರ ನೀವು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ತುಂಬ ದಿನ ಆದಮೇಲೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬಂದಿದೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಬಂದು ನಮ್ಮ ಥಿಯೇಟ್ರಲ್ಲೇ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮೂವಿ ತುಂಬ ಚೆನ್ನಾಗಿದೆ. ಆ್ಯಸ್ ಅನ್ ಆಡಿಯನ್ಸ್ ನಾನು ಸಿಕ್ಕಾಪಡೆ ಎಂಜಾಯ್ ಮಾಡಿದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಡೈರೆಕ್ಟ್ಗೆ, ಯು ಮೇಡ್ ಇಟ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ನೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ಒಂದು ಚಿತ್ರತಂಡದಲ್ಲಿ ನನ್ನ ಒಬ್ಬನಾಗಿಸ್ಕೊಳ್ಳೋಕ್ಕೆ. ಆ್ಯಂಡ್ ಗಣೇಶ್ ಸರ್ ಇಸ್ ಡೆಫಿನೆಟ್ಲಿ ಬ್ಯಾಕ್, ನಾನು ಮತ್ತೆ ಫ್ಯಾನ್ ಆಗೋದೆ ಸರ್. ಇಟ್ ಇಸ್ ರಿಯಲಿ ಬ್ಯೂಟಿಫುಲ್. ಸೊ ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡಿ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಡೈಲಾಗ್ ರೈಟ್ರು, ಅದೇನು ನೀವು ನಗ್ತಾ ಇದ್ದೀರಿ, ಆ ಕ್ರೆಡಿಟು ನಮ್ಮ ಈಶ್ವರ್ಗೆ ಹೋಗಬೇಕು. ದೊಡ್ಡ ಚಪ್ಪಾಳ ನಮ್ಮ ಸರ್ ಈಶ್ವರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈ ಒಂದು ಸಿನಿಮಾನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ವೆರಿ ಶಾರ್ಟ್ ಟರ್ಮಲ್ಲಿ ಶ್ರೀನಿವಾಸ ರಾಜು ಸರ್ ಪರಿಚಯ ಆಗಿದ್ದು. ಸೊ ನನ್ನನ್ನು ನಂಬಿ ಇಡೀ ಒಂದು ಸ್ಕ್ರಿಪ್ಟ್ನ ಜವಾಬ್ದಾರಿ ಕೊಟ್ಟರು, ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೆಲ್ಲ ಜೀವ ತುಂಬಂಥವರು ಗಣೇಶ್ ಸರ್, ರಘು ಸರ್ ಆ್ಯಂಡ್ ಎಲ್ಲರೂ, ಶರಣ್ಯ ಮೇಡಮ್, ಮಾಳವಿಕಾ ಮೇಡಮ್, ಎಲ್ಲರೂ. ಈ ಎಲ್ಲದಕ್ಕೂ ಸೂತ್ರಧಾರಿ ಬಂದು ನಮ್ಮ ನಿರ್ದೇಶಕರು. ಸೊ ನನ್ನ ಸಂಭಾಷಣೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ಗಣೇಶ್ ಸರ್ಗೆ ಬರೀಬೇಕು ಅನ್ನೋ ಆಸೆ ಇದೆ. ಬರಿತಾನೆ ಇರ್ತೀನಿ, ಬಿಕಾಸ್ ಅವರು ಫಾರ್ ಎವರ್ ಯಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ. ಆಶೀರ್ವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿ ತುಂಬಿದ ನಮಸ್ಕಾರಗಳು. ಕೃಷ್ಣಂ ಪ್ರಣಯ ಸಖಿ ಸಹ 2006 ಡಿಸೆಂಬರ್ನಲ್ಲಿ ಮುಂಗಾರು ಮಳೆ ಅನ್ನೋ ಒಂದು ಸಿನಿಮಾ ಬಂದು ಕನ್ನಡದ ಚಿತ್ರರಂಗದ ಒಂದು ದಿಕ್ಕನ್ನು ಬದಲಾಯಿಸ್ತು. ಅದಾದ ಸ್ವಲ್ಪ ದಿನಗಳಲ್ಲೇ ದುನಿಯಾ ಸಿನಿಮಾ, ಎರಡೂ ಸಿನಿಮಾಗಳು ಕನ್ನಡ ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿತ್ತು 2006. ತದನಂತರ ಈಗ ಮತ್ತೆ ಅಷ್ಟು ವರ್ಷಗಳ ನಂತರ ಈಗ ಸ್ವಲ್ಪ ಚೇಂಜ್ ಆಯಿತು. ಆಗ ದುನಿಯಾ ಸೆಕೆಂಡ್ ರಿಲೀಸ್, ಎರಡನೇ ಬಾರಿಗೆ ರಿಲೀಸ್ ಆಗಿತ್ತು, ಅಂದರೆ ಫಸ್ಟು ಮುಂಗಾರು ಮಳೆ ರಿಲೀಸ್ ಆಗಿತ್ತು. ಈಗ ದುನಿಯಾ ಸಿನಿಮಾದ ನೆನಪನ್ನು ಮಾಡ್ಕೋಬೇಕು ಅಂತಂದರೆ ಏನು ಕೇಳ್ತಿದ್ದೀನಿ ಅಂತಂದರೆ, ಭೀಮಾ ಕೃಷ್ಣಂ ಪ್ರಣಯ ಸಖಿಗಿಂತ ಮುಂಚೆ ರಿಲೀಸ್ ಆಯಿತು ದುನಿಯಾ ವಿಜಯ್ ಸರ್ ಸಿನಿಮಾ, ತುಂಬ ಚೆನ್ನಾಗಿ ಹೋಗ್ತಾಯಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಈಗ ಆ ಸಿನಿಮಾ ರಿಲೀಸ್ ಆದ ಒಂದು ವಾರದ ಅಂತರದಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಈಗ ತಾನೇ ನೋಡ್ಕೊಂಬಂದೆ. ಬಹಳ ಖುಷಿಯಾಯಿತು, ಸಿಕ್ಕಾಪಟ್ಟೆ ಫನ್ ಇದೆ ನೋಡ್ತಾ ಇರ್ಬೋದು. ಬಹುಶಃ ನಕ್ಕು ನಕ್ಕು ಕೆನೆ ಕೆಂಪಾಗುವಷ್ಟು ತುಂಬ ಒಳ್ಳೆಯ ಸಿನಿಮಾ. ಅಂದರೆ ಮತ್ತೆ ಒಂದು ಖುಷಿಯಾಗಿ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಒಂದು ವಾರದ ಅಂತರಗಳಲ್ಲಿ ಮತ್ತೆ ಆ ಒಂದು 2006-2007 ಇಸ್ವಿನ ನೆನಪಿಸುವಂಥ ಒಂದು ಚಿತ್ರಗಳು ಮತ್ತೆ ಬಂದಿದ್ದಾವೆ. ಈ ಸಮಯದಲ್ಲಿ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಒಂದು ಈ ಥರದ ಒಂದು ಸಿನಿಮಾಗಳ ಅವಶ್ಯಕತೆ ಖಂಡಿತವಾಗ್ಲೂ ಇತ್ತು. ನಿಜವಾಗ್ಲೂ ಕನ್ನಡಿಗರು ಈ ಒಂದು ಸಿನಿಮಾಗಳನ್ನ ಥಿಯೇಟ್ರಿಗೆ ನುಗ್ಗಿ ನೋಡ್ತಾರೆ ಅನ್ನೋ ನಂಬಿಕೆ ನನಗೆ ತುಂಬ ಇದೆ. ಸೊ ಆ ಭರವಸೆಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೃಷ್ಣಂ ಪ್ರಣಯ ಸಖಿ ಒಂದು ಸೂಪರ್ ಸಿನಿಮಾ, ತುಂಬ ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್. ಆ್ಯಕ್ಚುಲಿ ಲವ್ ಮಾಡಿದ್ರನ್ನೇ ಲವ್ ಮಾಡೋದು, ಪ್ರೀತಿಸೋದು, ಅದು ಎಷ್ಟು ಚೆನ್ನಾಗಿರ್ತದೆ ಅನ್ನೋದು ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಎಲ್ಲಿಗೂ ನಮಸ್ಕಾರ. ಸೊ ಇವಾಗ ತಾನೇ ನಾವು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ನೋಡ್ಕೊಂಡು ಬಂದ್ವಿ. ಸಿನಿಮಾ ಬಹಳ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ, ಆ ಥರ ಟ್ವಿಸ್ಟ್ಗಳೆಲ್ಲ ಇದೆ. ಹೌದು, ಲವ್ ಸ್ಟೋರಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರು. ಲವ್ ವಿಲ್ ಫೈಂಡ್ ಇಟ್ಸ್ ವೇ ಅಂತಾರಲ್ಲ, ಸೊ ಟ್ರೂ ಲವ್ ಏನು ಅದನ್ನ ಡೆಫಿನೆಟ್ಲಿ ಯಾರಿಗೆ ಸಿಗಬೇಕು ಆ ಸಿಕ್ಕೇ ಸಿಗುತ್ತೆ ಅಂತ ಚೆನ್ನಾಗಿ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡಿ ತೋರಿಸಿದ್ದಾರೆ ಡೈರೆಕ್ಟರ್. ಐ ರಿಯಲಿ ಅಪ್ರಿಷಿಯೇಟ್ ದಟ್. ಆ್ಯಂಡ್ ಪ್ರೀತಿಗೆ ಯಾವುದೇ ಥರ ಅಡೆತಡೆಗಳು ಬಂದರೂ ಆ ಪ್ರೀತಿ ನಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ ಅನ್ನೋದಕ್ಕೆ ಕೃಷ್ಣಂ ಪ್ರಣಯ ಸಖಿ ಒಂದು ಎಕ್ಸಾಂಪಲ್ ಆಗುತ್ತೆ. ಆ್ಯಂಡ್ ಸಾಂಗ್ಸ್ ಕಾಮಿಡಿ ಸೆನ್ಸ್ ತುಂಬ ಚೆನ್ನಾಗಿದೆ, ಕಾಮಿಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಪೈಸಾ ವಸೂಲ್ ಸಿನಿಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಗಣೇಶ್ ಅವ್ರನ್ನ ಇವತ್ತು ಕೃಷ್ಣಂ ಪ್ರಣಯ ಸಖಿಯಲ್ಲಿ ನೋಡಿ ತುಂಬ ಖುಷಿಯಾಗಿದ್ದೀನಿ. ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ, ಫಸ್ಟಿಂದ ಕೊನೆ ತನಕ ನಕ್ಕು ನಗಿಸುವಂತಹ ಕೌಟುಂಬಿಕ ಚಿತ್ರ, ಎಲ್ಲೂ ಒಂದು ಕ್ಷಣ ಕೂಡ ಬೋರಾಗಲ್ಲ. ಅದರಲ್ಲೂ ಎಸ್ಪೆಷಲಿ ಸಾಧು ಸಾರು, ರಂಗಾಯಣ ರಘು ಸಾರು, ಗಿರೀಶ್ ಸಾರು, ಇವರೆಲ್ಲರ ಕಾಂಬಿನೇಷನ್ನು ಈ ಸಿನಿಮಾವನ್ನು ಗೆಲ್ಲಿಸಿದೆ. ಸೂಪರ್ ಹಿಟ್ ಚಿತ್ರ, ಒಂದಕ್ಕಿಂತ ಒಂದು ಹಾಡುಗಳು ವಿಭಿನ್ನವಾಗಿವೆ, ವಿಶೇಷವಾಗಿವೆ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ, ಗಣೇಶ್ ಸಾರನ್ನು ತುಂಬ ಮೆಚ್ಕೋತೀರಾ. ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಸಿನಿಮಾ ಬಂದಿದೆ. ಅದರಲ್ಲೂ ಶ್ರೀನಿವಾಸ ರಾಜು ಅವರು ದಂಡುಪಾಳ್ಯ ಅಂತ ಸಿನಿಮಾ ಕೊಟ್ಟವರು ಇವತ್ತು ಈ ಕೌಟುಂಬಿಕ ಚಿತ್ರವನ್ನು ವಿಶೇಷವಾಗಿ ನಿರ್ಮಾಣ ಮಾಡಿದ್ದಾರೆ, ಅವರಿಗೆ ಹ್ಯಾಟ್ಸ್ ಆಫ್. ಇಂಥ ಸಿನಿಮಾಗಳು ಬೇಕು, ಗೆಲ್ಲಿ, ಕನ್ನಡ ಚಿತ್ರರಂಗ ಯಶಸ್ಸಿನ ದಾರಿಯತ್ತ ಸಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ದಾಮಿನಿ ದಂಡಳಿ ಮಾತಾಡ್ತಾ ಇದ್ದೀನಿ. ಸೊ ಮೂವಿ ನೋಡ್ಕೊ ಬಂದೆ, ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಎಂಡ್ ತನಕ ತುಂಬ ಟ್ವಿಸ್ಟ್ಗಳಿದೆ. ಲವ್ವಲ್ಲಿ ಕೂಡ ಒಂಥರ ಟ್ವಿಸ್ಟ್ ಇರ್ಬೋದು ಅಂತ ಈ ಮೂವಿಲಿ ನೋಡಿ ಇದು ಮಾಡ್ಬೋದು. ಸೊ ಎಲ್ಲರೂ ಬಂದು ಮೂವಿನ ಕನ್ನಡ ಮೂವಿಗಳನ್ನ ಥಿಯೇಟರ್ಲೇ ಬಂದು ನೋಡಿ. ಸೊ ಥ್ಯಾಂಕ್ ಯು, ಕನ್ನಡ ಮೂವಿನ ಬೆಳೆಸಿ. ಮೂವಿ ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು. ಇವಾಗ ತಾನೇ ಮೂವಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಒಂದು ಓವರಾಲ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬೋದು. ಒಂದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಮೂವಿ. ನನಗೆ ಕಾಮಿಡಿ ಆ್ಯಂಡ್ ಸಾಂಗ್ಸ್ ತುಂಬ ಇಷ್ಟ ಆಯಿತು. ನಮ್ಮ ಕನ್ನಡದಲ್ಲಿ ಮೂವಿ ಬರೋದೇ ಕಮ್ಮಿ ಆಗಿದೆ, ಹಾಗೆ ಜನಗಳು ನೋಡೋದು ಕಮ್ಮಿ ಆಗಿದೆ. ಸೊ ಈ ಥರ ಒಂದೊಂದು ಮೂವಿ ಕೊಡ್ತಾ ಇದ್ದರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಒಂದು ವಾರದಿಂದ ಒಂದು ಬ್ಲಾಕ್ಬಸ್ಟರ್ ಹಿಟ್ ಸಿನಿಮಾ ಭೀಮಾ ಸಿನಿಮಾ ನೋಡಿದ್ದೆ. ಕೋಟ್ಯಾಂತರ ರೂಪಾಯಿ ಶೇರ್ ತೊಗೊಂಡು ಎರಡನೇ ವಾರಕ್ಕೆ ಯಶಸ್ವಿಯಾಗಿ ಹೋಗ್ತಾ ಇದೆ. ಅದೇ ಟೈಮಲ್ಲಿ ಇಡೀ ಇಂಡಸ್ಟ್ರಿ ಕೇಳ್ತಾ ಇದೆ ಇನ್ನೊಂದು ಹಿಟ್ ಬೇಕಾಗಿತ್ತು, ಅದು ಕೃಷ್ಣ ಪ್ರಣಯ ಸಖಿ ಹಿಟ್ ಆಗಲೇಬೇಕಿತ್ತು ನಮ್ಮ ಇಂಡಸ್ಟ್ರಿಗೆ. ಬಟ್ ಇವತ್ತು ಸಿನಿಮಾ ನೋಡ್ಬಿಟ್ಟು ಆಚೆ ಬಂದಾಗೆ ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕೃಷ್ಣ ಪ್ರಣಯ ಸಖಿ ಆಗೋದ್ರಲ್ಲಿ ಎರಡು ಅನುಮಾನನೇ ಇಲ್ಲ. ಬರೆದಿಟ್ಕೊಳ್ಳಿ, ನಾಳೆಯಿಂದ ಹೌಸ್ ಪ್ರದರ್ಶನ ಒಂದು ಕಡೆ,
ದುನಿಯಾ ವಿಜಯವ್ರದ್ದು ಭೀಮ್ ಆದರೆ ಇನ್ನೊಂದು ಕಡೆ ಕೃಷ್ಣ ಪ್ರಣಯ ಸಖಿ. ಇದ್ರ ಮಧ್ಯ ಯಾವುದೇ ತೆಲುಗು ತಮಿಳು ನಾಳೆ ರಿಲೀಸ್ ಆಗ್ತಾ ಇದೆ, ಯಾವುದೇ ಬಂದರೂ ನಮ್ಮ ಎರಡು ಕನ್ನಡ ಸಿನಿಮಾಗಳು ಹೊರದು ಬಿಸಾಕತ್ತೆ, ಅದರ ನೋ ಡೌಟ್ಸ್. ಮೊದಲನೇದಾಗಿ ಶ್ರೀನಿವಾಸ ರಾಜು ಅವರಿಗೆ ಡೈರೆಕ್ಟ್ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಹಾಗೆ ನನ್ನ ಫೇವರೇಟ್ ಹೀರೋ ಗಣೇಶ್ ಸರ್ಗೆ ಆಲ್ ದಿ ಬೆಸ್ಟ್ ಸರ್, ಸಕ್ಕತ್ತಾಗಿ ಮಾಡಿದ್ದೀರಾ. ಆ್ಯಂಡ್ ಸ್ಟೋರಿ ಸ್ಕ್ರೀನ್ ಪ್ಲೇ ಆ್ಯಂಡ್ ಅರ್ಜುಂಜನಿ ಅವ್ರ ಮ್ಯೂಸಿಕ್ಕು ಇಟ್ಸ್ ಎಕ್ಸ್ಟ್ರಾಡ್ನರಿ. ಆ್ಯಂಡ್ ಇಬ್ಬರು ಹೀರೋಯಿನ್ ಶರಣಿ ಶೆಟ್ಟಿ ಆಗ್ಬೋದು, ಮತ್ತೊಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು ಸೊ ಮಚ್. ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಯೂಟಿಫುಲ್ ಆದ ಬೆಸ್ಟ್ ಮೂವಿ ಆಫ್ಟರ್ ಲಾಂಗ್ ಟೈಮ್, ಫ್ಯಾಮಿಲಿ ಓರಿಯೆಂಟೆಡ್ ಎಲ್ಲ ಕುಟುಂಬದಸ್ಥರು ಒಟ್ಟಿಗೆ ಕೂತಿ ಒಂದು ಒಳ್ಳೆ ಸಿನಿಮಾ ನೋಡೋ ಅಂಥ ಸಿನಿಮಾ ಗೋಲ್ಡನ್ ಮೂವಿಯಾಗೆ ಕೊಟ್ಟಿದ್ದಾರೆ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಒಂದು ಮೆಸೇಜ್ ಇರ್ಬೋದು, ಆ್ಯಂಡ್ ಎಲ್ಲ ಎಲ್ಲ ಕಲಾವಿದರು ಹಾಗೂ ಟೆಕ್ನಿಷಿಯನ್ಸು ಆ್ಯಂಡ್ ಡಿ ಒ ಪಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಸಾಂಗ್ಸ್ ಹೇಳೋದೇ ಬೇಡ, ಒಳ್ಳೆ ಬ್ಯೂಟಿಫುಲ್ ಮೂವಿ ಗಣೇಶ್ ಅವ್ರ ಕಡೆಯಿಂದ ಹಾಗೂ ಈ ಚಿತ್ರ ತಂಡದಿಂದ ಬಂದಿದೆ. ಆಲ್ ದಿ ಬೆಸ್ಟ್ ಅವ್ರಿಗೆ. ಆ್ಯಂಡ್ ಇದೇ ರೀತಿ ಆ ತಂಡ ದಂಡುಪಾಳಿ ಆದಮೇಲೆ ಪ್ರೊಡ್ಯೂಸರು ಈ ಮೂವಿಗೆ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮೂವಿ ಅವರ ಪ್ರೊಡಕ್ಷನಲ್ಲಿ ಬರಲಿ ಅಂತ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡ್ತಾರೆ. ಗಾಡ್ ಟೇಕ್ ಕೇರ್ ಆ್ಯಂಡ್ ಲವ್ ಯು. ಹಾಯ್ ಎಲ್ಲರಿಗೂ, ಕೃಷ್ಣಂ ಪ್ರಣಯ ಸಖಿ. ಅದ್ಭುತವಾದ ಲವ್ ಸ್ಟೋರಿ. ಆ್ಯಕ್ಚುಲಿ ಎಷ್ಟೋ ಲವ್ ಸ್ಟೋರೀಸ್ ಬರ್ತಾ ಇರುತ್ತೆ, ಬಟ್ ಇವತ್ತರ ಡಿಫ್ರೆಂಟು ಡಿಫಿಕಲ್ಟು, ತುಂಬ ಟ್ವಿಸ್ಟ್ಸ್ ಇದೆ. ಸೊ ನಾವು ಫಸ್ಟು ಓಪನಿಂಗ್ ಸಿನಿಮಾ ನೋಡ್ತಿರುವಾಗ ಹೆಂಗೆ ಕನೆಕ್ಷನ್ ಹೀರೋ ಏನೇನೋ ಕನ್ಫ್ಯೂಷನ್, ಆಮೇಲೆ ಹೋಗ್ತಾ ಹೋಗ್ತಾ ಒಂದ್ರ ಮೇಲೆ ಒಂದು ಟ್ವಿಸ್ಟ್ ಕೊಡ್ತಾ ಹೋದರು. ಸೊ ಗಣೇಶ್ ಸರ್ ಕರಿಯರಲ್ಲಿ ದಿಸ್ ಇಸ್ ಅಗೇನ್ ಒನ್ ಮೋರ್ ಡಿಫ್ರೆಂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ದ ಹೋಲ್ ಮೂವಿ ಲುಕ್ಸ್ ಕಲರ್ಫುಲ್ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಎಂಟರ್ಟೈನ್ ಆ್ಯಂಡ್ ಸಾಂಗ್ಸ್ ಆರ್ ರಿಯಲಿ ಬ್ಯೂಟಿಫುಲ್. ಎಷ್ಟು ಆಲ್ಮೋಸ್ಟ್ ಒಂದು 6-7 ಸಾಂಗ್ಸ್ ಬಂತು ಅನಿಸುತ್ತೆ. ಸೊ ಎವ್ರಿ ಸಾಂಗು ನಿಮ್ಗೆ ಹೋಗ್ತಾ ಅಂದರೆ ಕತೆನಲ್ಲೇ ಟ್ರಾವೆಲ್ ಮಾಡ್ತಾ ಹೋಗುತ್ತೆ. ಸೊ ಐ ರಿಯಲಿ ಲವ್ ದ ಮೂವಿ. ಆ್ಯಂಡ್ ಪ್ರತಿಯೊಬ್ಬರು ಸಿನಿಮಾದಲ್ಲಿ ಅವ್ರವ್ರ ಪಾತ್ರನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಗಣೇಶರ್ ಡಾನ್ಸ್ ಫೈಟ್ ಅಂತೂ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಸಾಂಗ್ಸ್ ಆರ್ ಹಿಟ್ಟಿಂಗ್ ಟ್ರೆಂಡಿಂಗ್ ನಂಬರ್ 1 ಎಲ್ಲ ಕಡೆ. ಎಲ್ಲ ಒಂದು ಲ್ಯಾಂಗ್ವೇಜ್ ಸಾಂಗ್ಗಳನ್ನ ಕೂಡ ಹಿಂದಿಕ್ಕಿ ದ್ವಾಪರ ಅನ್ನೋ ಸಾಂಗ್ ಆಲ್ರೆಡಿ ಪಾಪ್ಯುಲರ್ ಆಗಿದೆ. ಅದನ್ನ ನಾವು ಥಿಯೇಟ್ರಲ್ಲಿ ಬಂದು ಕಣ್ಣು ತುಂಬಿಸ್ಕೊಡೋದು ತುಂಬಾ ಖುಷಿ ಅನಿಸುತ್ತೆ. ಸೊ ನನ್ನ ಕಡೆಯಿಂದ ಈ ಒಂದು ಒಳ್ಳೆ ಪ್ರಯತ್ನಕ್ಕೆ ಸ್ಪೆಷಲಿ ಕೃಷ್ಣಂ ಪ್ರಣಯ ಸಖಿಗೆ ಆಲ್ ದ ವೆರಿ ಬೆಸ್ಟ್. ಯಾರು ಥಿಯೇಟರ್ ಬಂದು ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೊತಾರೆ ಈ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಥ್ಯಾಂಕ್ ಯು ಸೋ ಮಚ್. ಹಲೋ ಎಲ್ರಿಗೂ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ ಆ್ಯಂಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ ತಕ್ಷಣವೇ ನಮ್ಮೆಲ್ಲರಿಗೂ ಗೊತ್ತು ದ್ಯಾಟ್ ಕಾಮಿಡಿ ಇರುತ್ತೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್ಸ್. ಆಲ್ರೆಡಿ ಸಾಂಗ್ಸ್ ಎಲ್ಲ ಕಡೆ ವೈರಲ್ ಆಗಿ ಟ್ರೆಂಡ್ ಆಗಿದೆ. ಎವ್ರಿ ಸಾಂಗ್ ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಮೂವಿ ತುಂಬ ಅದ್ಭುತವಾಗಿದೆ. ಫ್ಯಾಮಿಲಿ ಅಂತೂ ಸಖತ್ ಎಂಜಾಯ್ ಮಾಡ್ತೀವಿ. ನಾನಂತೂ ಲೈಕ್ ದ ಸೆಕೆಂಡ್ ಹಾಫ್ ಇಸ್ ವೆರಿ ಬ್ಯೂಟಿಫುಲ್. ಸಾಧು ಸರ್ ಆ್ಯಂಡ್ ಗೋಲ್ಡನ್ ಸರ್ ಗಣೇಶ್ ಅವ್ರದ್ದು ಕಾಂಬಿನೇಷನ್ ಇದೆಯಲ್ಲ ಸಖತ್ತಾಗಿದೆ. ಆ್ಯಂಡ್ ಹೀರೋಯಿನ್ ಇಸ್ ವೆರಿ ಪ್ರಿಟಿ. ಶರಣ್ಯ ಇಸ್ ಲುಕಿಂಗ್ ತುಂಬ ತುಂಬ ಹಾಟ್ ಆಗಿ ಕಾಣಿಸಿದ್ದಾರೆ. ಆ್ಯಂಡ್ ಪರ್ಸ್ನಲಿ ಭಾವನಾ ಮ್ಯಾಮ್ ಇಂದ ಒಂದು ಚಿಕ್ಕ ಪೋರ್ಷನ್ ಬರುತ್ತೆ. ಶಿ ಇಸ್ ಸೋ ನ್ಯಾಚುರಲ್ ಆ್ಯಂಡ್ ಇಟ್ಸ್ ಗುಡ್ ಟು ಸೀ ಹರ್ ಆನ್ ಸ್ಕ್ರೀನ್ ಬ್ಯಾಕ್ ಅಗೇನ್. ಐ ಥಿಂಕ್ ಎಲ್ಲರೂ ಪ್ಲೀಸ್ ಮಿಸ್ ಮಾಡ್ತೇನೆ ನೋಡಿ. ಕೃಷ್ಣಂ ಪ್ರಣಯ ಸಖಿ ಇಸ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಎಂಟರ್ಟೈನರ್. ಪ್ಲೀಸ್ ವಾಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಕೃಷ್ಣಂ ಪ್ರಣಯ ಸಖಿ ನೋಡಿಕೊಂಡು ಇವತ್ತಾನೆ ಹೊರಗಡೆ ಬಂದ್ವಿ. ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಚಿತ್ರದ ಮೊದಲನೇದಾಗಿ ಅವಾಗಲೇ ಎಲ್ಲ ಸಾಂಗ್ಗಳು ಹಿಟ್ ಆಗಿದೆ. ಸಾಂಗ್ ಎಕ್ಸ್ಪೆಕ್ಟೇಷನ್ಸಿಂದ ಹಾಗೂ ಗಣೇಶ್ ಸರ್ ಮೂವಿ ಅಂತ ಬರೋವಂಥ 100,000 ಜನ ಫ್ಯಾನ್ಸ್ ಯಾವತ್ತೂ ಮೂವಿ ನೋಡಿ ಹೊರಗಡೆ ಡಿಸಪಾಯಿಂಟ್ ಆಗೋಗಲ್ಲ. ನಾವಂತೂ ತುಂಬ ಖುಷಿಯಾಗಿ ಬಂದ್ವಿ. ಆ್ಯಂಡ್ ಶರಣ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಡೀ ಮೂವಿಲಿ ನನಗೆ ಫೇವ್ರೇಟ್ ಸಾಂಗ್ ಅಂತ ಹೇಳಬೇಕು ಅಂತಂದರೆ ದ್ವಾಪರ ಮತ್ತು ಕಾಡೆದೆಯ ಹೇಗಿರಲಿ ಸಾಂಗ್. ನನಗಂತೂ ಓವರಾಲ್ ಮೂವಿನೇ ಇಷ್ಟ ಆಯಿತು. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ನಾನಂತೂ ನನ್ನ ಕುಟುಂಬದವರೆಲ್ಲರಿಗೂ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಹೇಳ್ತೀನಿ. ಆ್ಯಂಡ್ ನನಗಂತೂ ಎಲ್ಲ ಸಾಂಗ್ಸು ಇಷ್ಟ ಆಯಿತು. ಶರಣ್ಯ ಶೆಟ್ಟಿ ಮೈ ಫ್ರೆಂಡ್ ಸೋ ಬ್ಯೂಟಿಫುಲ್, ಆಲ್ ದ ವೆರಿ ಬೆಸ್ಟ್ ಇದೆ ಟೀಮ್ ಅಂಡ್ ಥ್ಯಾಂಕ್ ಯು. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಇಡೀ ಕೃಷ್ಣಂ ಪ್ರಣಯ ಸಖಿ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ ಮೂವಿ ನನಗೆ ಟೈಟಲ್ ಕೇಳಿದಾಗ ಏನಿದು ಹಿಂಗಿದೆ ಅಂತ ಅನಿಸ್ತು, ಬಟ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಎವ್ರಿ ಸ್ಕ್ರೀನ್ ಗಣೇಶರ್ ಅಪಿಯರೆನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಅಪಿಯರೆನ್ಸ್ ಆಗಿರ್ಬೋದು, ಅಮೇಝಿಂಗ್ ಸಿನಿಮಾಟೋಗ್ರಫಿ ಅಂತ ಹೇಳಬೇಕು ನಾನು. ಇಟ್ಸ್ ವೆರಿ ಫ್ರೆಶ್, ಒಂದೊಂದು ಸ್ಕ್ರೀನೂ ತುಂಬ ಫ್ರೆಶ್ ಆಗಿದೆ. ಆಮೇಲೆ ತುಂಬ ನಕ್ಕಿದೆ. ತುಂಬ ದಿವಸ ಆದಮೇಲೆ ಒಂದು ಇಷ್ಟು ಎಂಟರ್ಟೈನ್ಮೆಂಟ್
ಸಿಕ್ಕಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ಯಾವುದಾದ್ರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಬೇಕು ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಇಟ್ ವಾಸ್ ವಂಡರ್ಫುಲ್. ಅಷ್ಟು ನಕ್ಕಿದ್ದು ಫಸ್ಟ್ ಹಾಫ್ನಲ್ಲಿ ಎಷ್ಟು ನಕ್ಕಿದ್ದು, ಸೆಕೆಂಡ್ ಹಾಫ್ನಲ್ಲೂ ಆ ಕಾಮಿಡೀಸ್ಗಳಿಗೆ ಅಷ್ಟೇ ರಿಫ್ರೆಶಿಂಗ್ ಆಗಿತ್ತು. ಸೊ ಐ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರತಿಯೊಂದು ಫ್ರೇಮ್ನಲ್ಲೂ ಗಣೇಶ್ ಸರ್ ಅಂತೂ ನನಗೆ ಯಾವಾಗ ತೆಲುಗಿನ ಚಿತ್ರದಲ್ಲಿ ಹೇಗಿದ್ರು ಐ ಥಿಂಕ್ ಇವಾಗಲೂ ಹಾಗೆ ಇದ್ದಾರೆ ಅಂತ ಅನಿಸ್ತು. ನನಗೇನು ಚೇಂಜಸ್ಸೇ ಅನಿಸಲಿಲ್ಲ ಗಣೇಶ್ ಸರ್. ಆ್ಯಂಡ್ ಇಬ್ಬರು ಹೀರೋಯಿನ್ಸ್ ಲೈಕ್ ಸರಣ್ಯ ಶೆಟ್ಟಿ ಮತ್ತು ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಕನ್ನಡ ಸಿನಿಮಾಗಳು ಐ ಥಿಂಕ್ ಥಿಯೇಟರ್ನಲ್ಲಿ ಹೋಗಿ ನೋಡೋದೇ ಒಂದು ಖುಷಿ. ಅದರಲ್ಲಿ ಇವಾಗ ಭೀಮಾ ಆಗಿರ್ಬೋದು ಆ್ಯಂಡ್ ಈ ಸಿನಿಮಾ ಆಗಿರ್ಬೋದು ಆ್ಯಂಡ್ ಗೌರಿ ಸಿನಿಮಾ ಆಗಿರ್ಬೋದು ಎಲ್ಲದಕ್ಕೂ ನಾನು ಐ ವಿಲ್ ವಿಶ್ ಆಲ್ ದ ವೆರಿ ಬೆಸ್ಟ್. ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಆ್ಯಂಡ್ ಗಣೇಶ್ ಸರು ಆ್ಯಸ್ ಯೂಶುವಲ್ ಎಮೋಷನ್ಸು, ಲವ್ ಸೀನ್ಸ್ ಇರ್ಬೋದು ಮತ್ತು ಫೈಟ್ಸ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಬ್ಲೆಂಡ್ ಇದೆ ಸಿನಿಮಾಲಿ. ರಂಗನಾಥ ಸರ್ ಇರ್ಬೋದು ಮತ್ತು ಸಾಧು ಕುಕ್ಲ ಸರ್ ಇರ್ಬೋದು ಮತ್ತು ಜಗಪುರ್ ಇರ್ಬೋದು ಒಳ್ಳೆ ಕಾಮಿಡಿ ಇದೆ, ತುಂಬ ಚೆನ್ನಾಗಿತ್ತು. ವಿ ಆಲ್ ಎಂಜಾಯ್ಡ್. ಎಲ್ಲರೂ ಬಂದು ದಯವಿಟ್ಟು ಸಿನಿಮಾನ ನೋಡಿ, ಈ ಸಿನಿಮಾ ಯಶಸ್ಸನ್ನು ಕಾಣಲಿ, ನೂರು ದಿನ ಓಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಮೂವಿ ತುಂಬಾ ಚೆನ್ನಾಗಿದೆ, ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ತುಂಬ ಕಾಮಿಡಿ ಇದೆ. ಸಾಂಗ್ಸ್ ಅಫ್ಕೋರ್ಸ್ ಆಲ್ರೆಡಿ ಹಿಟ್ ಆಗಿಬಿಟ್ಟಿದೆ. ಆ್ಯಂಡ್ ಇನ್ನೊಂದು ಸತಿ ದೊಡ್ಡ ಸ್ಕ್ರೀನಲ್ಲಿ ಸಾಂಗ್ಸ್ ನೋಡಿದಾಗ ಒಂದು ಹಬ್ಬ ಥರ ಅನಿಸ್ತು. ಅಫ್ಕೋರ್ಸ್ ಗಣೇಶ್ ಅವರು ನನ್ನ ಪರ್ಸ್ನಲ್ ಫೇವ್ರೆಟ್. ಅವ್ರದ್ದು ಕಾಮಿಡಿ, ಅವ್ರದ್ದು ರೊಮ್ಯಾಂಟಿಕ್ ಡೈಲಾಗ್ಸ್ ಎಲ್ಲ ಸೂಪರ್ಬ್ ಆಗಿದೆ. ಆ್ಯಂಡ್ ಶರಣ್ಯ ಎಸ್ಪೆಷಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿನಲ್ಲಿ. ಶಿ ಸ್ಟ್ಯಾಂಡ್ಸ್ ಔಟ್. ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಎಸ್ಪೆಷಲಿ ಸಾಂಗ್ನಲ್ಲಿ. ಶಿ ಲುಕ್ಸ್ ರಿಯಲಿ ಗುಡ್ ಆ್ಯಂಡ್ ಶೀಸ್ ಪರ್ಫಾರ್ಮ್ ರಿಯಲಿ ವೆಲ್. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಿ ಐ ಥಿಂಕ್ ಫಾರ್ ಮೀ ಶೀ ಸ್ಟುಡ್ ಔಟ್. ಆ್ಯಂಡ್ ಎಲ್ಲರೂ ಈ ಮೂವಿನ ಥಿಯೇಟರ್ಸ್ಗೆ ಹೋಗಿ ನೋಡಿ, ನಾವು ಒಂದು ಸಕ್ಸಸ್ ಮಾಡಿ. ಎಸ್ಪೆಷಲಿ ಅರ್ಜುನ್ ಜನಿಯ ಅವ್ರದ್ದು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಇಷ್ಟು ಖುಷಿ ಖುಷಿಯಾಗಿ ನಗುಮುಖದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಒಂದು ಅದ್ಭುತ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ. ಐ ಲವ್ ದ ಫಿಲ್ಮ್. ಐ ಥಿಂಕ್ ನಾನು ನಗ್ತಾ ಇದ್ದಿದ್ದು ಇಡೀ ಥಿಯೇಟರ್ ಕೇಳಿಸ್ಕೊತಾ ಇದ್ರು, ಅಷ್ಟು ಜೋರಾಗಿ ನಕ್ಕಿದ್ದೀನಿ. ಎವ್ರಿ ಒನ್ ಹ್ಯಾಸ್ ಡನ್ ಸಚ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ನಮ್ಮ ಎಲ್ಲರ ಫೇವ್ರೇಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇಸ್ ಬ್ಯಾಕ್ ವಿತ್ ವಂಡರ್ಫುಲ್ ಮ್ಯೂಸಿಕ್, ಬ್ಯೂಟಿಫುಲ್ ಸಾಂಗ್ಸ್, ಡಾನ್ಸ್, ಪರ್ಫಾರ್ಮೆನ್ಸ್, ಪ್ರತಿಯೊಂದು. ಆ್ಯಂಡ್ ನನ್ನ ಪ್ರಕಾರ ಇಡೀ ಕನ್ನಡ ಇಂಡಸ್ಟ್ರಿ ಈ ಸಿನಿಮಾದಲ್ಲಿದೆ. ಪ್ರತಿಯೊಬ್ಬರು ಇದ್ದಾರೆ, ಒಳ್ಳೆ ನಟರು ಇದ್ದಾರೆ, ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಯಿತು. ನಿಜವಾಗ್ಲೂ ನೀವೆಲ್ಲರೂ ಫ್ಯಾಮ್ಲಿ ಜೊತೆ ಬಂದು ಒಂದು ಏನು ಹೇಳೋದು, ಎರಡೂವರೆ ಗಂಟೆ ನಕ್ಕು ನಕ್ಕು ಖುಷಿ ಖುಷಿಯಾಗಿ ನಿಮ್ಮ ಫ್ಯಾಮ್ಲಿ ಜೊತೆ ವಾಪಸ್ ಹೋಗುವಂಥ ಸಿನಿಮಾ. ಸೊ ಡೋಂಟ್ ಮಿಸ್ ಕೃಷ್ಣಂ ಪ್ರಣಯ ಸಖಿ. ನಾಳೆ ಆಗಸ್ಟ್ 15 ರಿಲೀಸ್ ಆಗ್ತಾ ಇದೆ, ಪ್ಲೀಸ್ ಬಂದು. ಎಲ್ರಿಗೂ ನಮಸ್ಕಾರ. ತುಂಬ ಸಮಯ ಆದಮೇಲೆ ಒಂದು ನಗು ತುಂಬಿರುವ ಒಂದು ಸಿನಿಮಾವನ್ನು ನೋಡಿ ತುಂಬ ಖುಷಿಯಾಯಿತು. ಗಣೇಶ್ ಸರನ್ನ ಮುಂಗಾರು ಮಳೆ ಮತ್ತು ಅವರ ಒಂದು ಫ್ಲೇವರ್ ಇರುವಂಥ ಸಿನಿಮಾಗಳನ್ನು ನೋಡಿ ಬೆಳೆದಂಥವ್ರು ನಾವು. ಇವತ್ತು ಅದೇ ಫ್ಲೇವರಲ್ಲಿರುವಂತಹ ಒಂದು ಅದ್ಭುತವಾದ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ. ನಾನೊಂದು ಶುರುವಿಂದ ಎಂಡ್ವರೆಗೂ ತುಂಬ ನಕ್ಕಿದ್ದೀನಿ. ಮುಂದೆ ಒಂದು ಕ್ಯಾರೆಕ್ಟರ್ ಬರುತ್ತೆ, ನೀವೆಲ್ಲ ನೋಡಬೇಕು. ಆ ಕ್ಯಾರೆಕ್ಟರ್ ಅಂತೂ ತುಂಬ ನಿಮ್ಮನ್ನು ಖುಷಿ ಪಡುತ್ತೆ. ಹಾಗೆ ಆ್ಯಕ್ಟ್ರೆಸ್ ಆಗಿರುವಂಥ ಶರಣ್ಯ ಶೆಟ್ಟಿ ಇರಲಿ, ಬೇರೆಲ್ಲ ಕ್ಯಾರೆಕ್ಟರ್ಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಇಡೀ ಈ ಸಿನಿಮಾದಲ್ಲಿ ಇದೆ ಅನ್ನೋ ಹಾಗೆ ಅನಿಸುತ್ತೆ. ಸೊ ಇವೆಲ್ಲೂ ಎಲ್ಲರೂ ಬಂದು ದಯವಿಟ್ಟು ಈ ಸಿನಿಮಾವನ್ನು ನೋಡಬೇಕು, ಗಣೇಶ್ ಸರನ್ನ ಎಂಜಾಯ್ ಮಾಡಬೇಕು, ವಾಪಸ್ ಹೋಗಬೇಕು ಅಂತ ತಿಳ್ಕೊ ಕೇಳ್ತಿದ್ದೀನಿ. ನಮಸ್ಕಾರ. ಸಿನಿಮಾ ತುಂಬಾ ಚೆನ್ನಾಗಿದೆ. ಗಣೇಶ್ ಸರ್ ಎಲ್ಲರ ಫೇವ್ರೇಟ್, ಯಾರಿಗೆ ಇಷ್ಟ ಆಗಲ್ಲ. ಗಣೇಶ್ ಸರ್ ಒಂದು ಸ್ಮೈಲ್ ಮಾಡಿದ್ರೆ ಸಾಕು ಸ್ಕ್ರೀನ್ ಮೇಲೆ. ಐ ಗೆಸ್ ಎಲ್ಲರಿಗೂ ತುಂಬಾ ಚಾರ್ಮಿಂಗ್ ಅನಿಸ್ತಾರೆ. ಆ್ಯಂಡ್ ಇನ್ ದಿಸ್ ಮೂವಿ ಹಿ ಲುಕ್ಸ್ ರಿಯಲಿ ನೈಸ್ ಆ್ಯಂಡ್ ಆಕ್ಟೆಡ್ ರಿಯಲಿ ವೆಲ್. ಮಾಳವಿಕಾ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವರಿಬ್ಬರು ಜೋಡಿ ನಂಗೆ ತುಂಬಾ ಅಡಾರೆಬಲ್ ಅನ್ನಿಸ್ತು, ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಶರಣ್ಯ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಕೂಡ. ರಂಗಾಯಣ ರಘು ಸರ್ ಮೈ ಆಲ್ ಟೈಮ್ ಫೇವ್ರೇಟ್. ಅವ್ರ ಸ್ಕ್ರೀನ್ ಮೇಲೆ ಇದ್ದಾಗ ಯು ನೋ ನಥಿಂಗ್ ಎಲ್ಸ್ ಇಸ್ ವಿಸಿಬಲ್. ಸಾಧು ಸರ್ ಆಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಹಾಫ್ ಕಾಮಿಡಿ ಈಸ್ ಯು ನೋ ಔಟ್ ಸ್ಟ್ಯಾಂಡಿಂಗ್, ಇಟ್ಸ್ ರಿಯಲಿ ನೈಸ್. ಮೂವಿ ತುಂಬಾ ಚೆನ್ನಾಗಿದೆ. ಎಲ್ರೂ ದಯವಿಟ್ಟು ಚಿತ್ರ ಮಂದಿರಕ್ಕೇನೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಹಲೋ 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 ಹಾಯ್. ತುಂಬ ಎಂಟರ್ಟೈನಿಂಗ್ ಆಗಿತ್ತು ಈ ಫಿಲ್ಮ್ ಮಾತ್ರ. ಬಿಕಾಸ್
ನಂಗೆ ಅನ್ಸುತ್ತೆ ಈಗಿನ ಬರ್ತಿರೋ ಇರಾ ಅಲ್ಲಿ ಸೀರಿಯಸ್ ಫಿಲ್ಮ್ಸು ಒಂಥರ ಹೇಳ್ತಾರೆ ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಫಿಲ್ಮ್ಸ್ ಮಧ್ಯದಲ್ಲಿ ಈ ಒಂದು ಸಡನ್ ಎಂಟರ್ಟೈನ್ಮೆಂಟ್ ವಿಚ್ ಐ ಥಿಂಕ್ ಗಣೇಶ್ ಬಿಟ್ಟರೆ ಬೇರೆ ಯಾರು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ನಾನು ಗಣೇಶ್ ತುಂಬ ತುಂಬ ವರ್ಷದ ಹಿಂದೆ ಬ್ಲಾವರ್ ರಸಿಕಾ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಅವ್ರು ನಮ್ಮ ಜೊತೆಗೆ. ಅವಾಗ ಹಿ ವಾಸ್ ಸ್ಟಿಲ್ ಅ ಬಡ್ಡಿಂಗ್ ಸ್ಟಾರ್. ಸೊ ಟು ಸೀ ಹಿಮ್ ಟುಡೇ ಲೈಕ್ ದಿಸ್ ಟು ದಿಸ್ ಸಕ್ಸಸ್ ನನಗೆ ತುಂಬ 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 ಖುಷಿ ಆಗ್ತಿದೆ. ಬಿಕಾಸ್ ಏನು ಕಾಮಿಡಿ ಲೈಕ್ ಏನು ಎಲ್ಲೂ ಬೋರೇ ಆಗಿಲ್ಲ ಫಿಲ್ಮ್. ಐ ಥಿಂಕ್ ಫ್ಯಾಮಿಲಿ ಎಂಟರ್ಟೈನರ್ ದಿಸ್ ಇಸ್. ಸ್ಪೆಷಲಿ ಹ್ಯಾಟ್ಸ್ ಆಫ್ ಟು ಸಾಧು ಸರ್. ಐಮ್ ಅ ಬಿಗ್ ಬಿಗ್ ಫ್ಯಾನ್ ಆಫ್ ಸಾಧು ಕೋಕಿಲಾ ಸರ್. ಹಿ ಹ್ಯಾಸ್ ಎಂಟರ್ಟೈನ್ ಆಲ್ ಆಫ್ ಅಸ್ ಥ್ರೂ ಔಟ್ ದ ಫಿಲ್ಮ್. ಸೊ ಸ್ವಾಮಿ ಅವರು ಮಾತಾಡ್ತಾರೆ. ನನಗೆ ಟೈಟಲ್ಲೇ ತುಂಬ ಇಷ್ಟ ಆಗುತ್ತೆ. ಕೃಷ್ಣ ಪ್ರಣಯ ಸಖಿ ತುಂಬ ಚೆನ್ನಾಗಿದೆ. ಒಂದು ಕಾಲದಲ್ಲಿ ಗಣೇಶ್ ಅವರು ಮತ್ತು ದುನಿಯಾ ವಿಜಯ್ ಅವ್ರ ಸಿನಿಮಾ ಒಟ್ಟೊಟ್ಟಿಗೆ ಬಂದು ಒಂದು ಬಿರುಗಾಳಿನೇ ಎಬ್ಬಿಸಿತ್ತು ಕನ್ನಡ ಚಿತ್ರರಂಗದಲ್ಲಿ. ಮುಂಗಾರು ಮಳೆ ಮತ್ತು ದುನಿಯಾ, ಈಗ ಅದೇ ಥರ ಭೀಮಾ ಮತ್ತು ಈ ಸಿನಿಮಾ ಅದೇ ಥರ ಬಿರುಗಾಳಿ ಎಬ್ಬಿಸೋದಕ್ಕೆ ಬಂದಿದೆ. ಅದರಲ್ಲೂ ಕನ್ನಡ ಚಿತ್ರರಂಗಕ್ಕೆ ಇದ್ದಿದ್ದ ಬರಗಾಲನ ತೆಗೆದಾಕೋದಕ್ಕೆ ಅಂತಲೇ ಬಂದಿರೋ ಚಿತ್ರ. ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದೆ ಸಿನಿಮಾ, ಅದೊಂದು ತುಂಬ ಇಷ್ಟ ಆಯಿತು. ಆ್ಯಂಡ್ ಸಾಧು ಸರ್ ರಂಗಾಯಣ ರಘುರು ಸರ್ ಬಂದಮೇಲಂತೂ ಹೆಜ್ಜೆ ಸಿಕ್ಕಿ ಕೂಡಿಸ್ಬಿಟ್ರು ನಮ್ಮನ್ನು. ಆ್ಯಂಡ್ ಟ್ವಿಸ್ಟ್ಗಳು ಚೆನ್ನಾಗಿದೆ, ಇಡೀ ಸಿನಿಮಾ ಟ್ವಿಸ್ಟ್ಗಳು ಚೆನ್ನಾಗಿದೆ. ಆ್ಯಂಡ್ ಅಪ್ಪು ಸರ್ ಆದಮೇಲೆ ಐ ಥಿಂಕ್ ಗಣೇಶೇ ಇರಬೇಕು ಮೋಸ್ಟ್ಲಿ. ಫ್ಯಾಮಿಲಿ ಆಡಿಯನ್ಸ್ ಪುಲ್ ಮಾಡೋ ತಾಕತ್ ಇರೋದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ಗೇನೆ. ಪಕ್ಕ ಪೈಸೂಲ್ ವಸೂಲ್ ಚಿತ್ರ ಇದು. ಮಸ್ಟ್ ವಾಚ್. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಈಚ್ ಅಂಡ್ ಎವ್ರಿ ಆಕ್ಟರ್ ಗಣೇಶ್, ಹ್ಯಾಟ್ಸ್ ಆಫ್. ಸಾಧು ಸರ್ ಅಮೇಜಿಂಗ್. ಆ್ಯಂಡ್ ಹೀರೋಯಿನ್ ಹೀರೋಯಿನ್ ಶಿ ಹಸ್ ಡನ್ ಎ ವೆರಿ ಗುಡ್ ಜಾಬ್. ಆಕ್ಚುಲಿ ಹೀರೋಯಿನ್ ಹಸ್ ಡನ್ ಎ ರಿಯಲ್ ಗುಡ್ ಜಾಬ್. ಶಿ ಇಸ್ ವೆರಿ ಪ್ರಿಟಿ ಆಲ್ಸೋ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಟು ದಿ ಟೀಮ್. ಥ್ಯಾಂಕ್ಸ್. ಸಿನಿಮಾ ಗೆಲ್ಲುತ್ತಾ ಗೆಲ್ಲಲ್ವ ಅನ್ನೋ ಪ್ರಶ್ನೆಗೆ ಸಿನಿಮಾ ಆಗಲೇ ಗೆದ್ದಿದೆ. ಬಿಕಾಸ್ ಫುಲ್ ಆಫ್ ಎಂಟರ್ಟೈನ್ಮೆಂಟ್, ಸಿಕ್ಕಾಪಟ್ಟೆ ಒಳ್ಳೆ ಎಡಿಟಿಂಗ್ ಆ್ಯಂಡ್ ಲಿರಿಕಲಿ ಇಟ್ ಈಸ್ ಅ ಜಸ್ಟ್ ಬಿಗ್ ಬ್ಯಾಂಗ್ ಟು ಕನ್ನಡ ಇಂಡಸ್ಟ್ರಿ. ತುಂಬ ಫೈನ್, ತುಂಬ ಚೆನ್ನಾಗಿತ್ತು ಸಿನಿಮಾ. ಲೈವ್ಲಿ ಸಿನಿಮಾ ಸಿಕ್ಕಾಪಡೆ ಚೆನ್ನಾಗಿದೆ. ಆಕ್ಚುಲಿ ಗಣೇಶ್ ಸರ್ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ. ಬರ್ತಾ ಬರ್ತಾ ಇಸ್ ಲುಕಿಂಗ್ ಸೋ ಹ್ಯಾಂಡ್ಸಮ್. ಯಾ, ಸೊ ಈಸ್ ಏಜಿಂಗ್ ಲೈಕ್ ವೈನ್ ಅಂತ ಹೇಳ್ಬೋದು. ಸಿನಿಮಾ ಸೂಪರ್ ಆಗಿದೆ. ಎಲ್ಲರಿಗೂ ಕೇಳಕ್ ಬಂದೆ ಕನ್ನಡ ಚಿತ್ರನ ಚಿತ್ರಮಂದಿರಕ್ಕೆ ಬಂದೆ ನೋಡಿ. ಬಿಕಾಸ್ ಇದೊಂಥರ ಫ್ಯಾಮಿಲಿ ಡ್ರಾಮಾ, ನೀವು ಫ್ಯಾಮಿಲಿನ ಕರ್ಕೊಂಡು ಬಂದು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಅದು ಸೆಕೆಂಡ್ ಹಾಫ್ ಒಂದು ಸಾಧು ಕೋಕಿಲ ಸರ್ ಪಂಚಿಂಗ್ ಡೈಲಾಗ್ಸ್ ಎಲ್ಲ ಸಖತ್ತಾಗಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಡಿಟಿಂಗ್, ಕಾಸ್ಟಿಂಗ್, ಮ್ಯೂಸಿಕ್ ಯಾವ ಡಿಪಾರ್ಟ್ಮೆಂಟ್ ತಗೊಂಡು ಸೂಪರ್. ಯೆಸ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕೃಷ್ಣ ಪ್ರಣಯ ಸಖಿ ಈ ವರ್ಷದ ಮ್ಯೂಸಿಕಲ್ ಹಿಟ್ ಸಿನಿಮಾ ಅನ್ಕೊಂಡಿದ್ವಿ. ಬಟ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು ಮ್ಯೂಸಿಕ್ ಅಷ್ಟೇ ಅಲ್ಲ ಸಿನಿಮಾ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋದು. ಕೃಷ್ಣ ಪ್ರಣಯ ಸಖಿ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ. ಪ್ರತಿಯೊಂದು ಲೈನು ಶಾರ್ಟ್ನು ತುಂಬ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ದಾರೆ ಡೈರೆಕ್ಟರ್. ಆ್ಯಂಡ್ ಗಣೇಶ್ ಸರ್ ಆ್ಯಕ್ಟಿಂಗ್ ಬಗ್ಗೆ ಕೇಳಲೇಬೇಕಾ, ಅವ್ರ ಆ್ಯಕ್ಟಿಂಗ್ ಆ್ಯಂಡ್ ಅವ್ರ ಲುಕ್ಸ್ ಅಂತೂ ಜಸ್ಟ್ ವಾವ್, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ಗಳು ಆ್ಯಂಡ್ ಸಿನಿಮಾಟೋಗ್ರಫಿ ವೆರಿ ಬ್ಯೂಟಿಫುಲ್. ಆ್ಯಂಡ್ ಸಾಂಗ್ಸ್ಗಳಂತೂ ದ್ವಾಪರ ಇಸ್ ಮೈ ಫೇವ್ರೆಟ್. ಆ್ಯಂಡ್ ನನ್ನ ಫ್ರೆಂಡ್ ಶರಣ್ಯ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ, ಅವ್ರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ತುಂಬ ಮುದ್ದಾಗಿ ಕಾಣಿಸ್ತಾಳೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕೃಷ್ಣ ಪ್ರಣಯ ಸಖಿ ಚಿತ್ರದ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಚಿತ್ರ ತುಂಬ ಅದ್ಭುತವಾಗಿ ನೋಡಿ ಬಂದಿದೆ. ಫುಲ್ ಎಂಟರ್ಟೈನಿಂಗ್, ಪೈಸಾ ವಸೂಲ್ ಅಂತಲೇ ಹೇಳ್ಬೋದು. ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಮತ್ತೆ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು. ಅವ್ರಿಗೆ ಏಜ್ ಅಂತೂ ಆಗೋದೇ ಇಲ್ಲ. ನಾವು ಯಾವಾಗ ಅವ್ರ ಮೂವಿ ಸ್ಟಾರ್ಟ್ ಆಗಿದ್ದು ಅವಾಗ ಸೇಮ್ ಅದೇ ಲುಕ್ಕು ಈ ಮೂವಿಲೂ ಇದೆ. ಅಷ್ಟೇ ಕಾಮಿಡಿ ಪಂಚಿಂಗ್ ಸಾಂಗ್ಸು. ಸೊ ಓವರಾಲ್ ಇದೊಂದು ಒಳ್ಳೆ ಎಂಟರ್ಟೈನಿಂಗ್ ಮೂವಿ. ಎಲ್ಲರೂ ಬಂದು ಥಿಯೇಟರ್ ನೋಡಿ ಫ್ಯಾಮಿಲಿ ಸಮೇತ ಇದನ್ನು ಮೂವಿ ನೋಡ್ಬೋದು ಅಂತ ಅದನ್ನೆಲ್ಲ ಕೇಳೋಕ್ಕೆ ಇಷ್ಟಪಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರಮೋದ. ಇವತ್ತಾನೆ ನಾವು ಮೂವಿ ನೋಡ್ಕೊಂಡು ಬಂದ್ವಿ. ಫ್ಯಾಮಿಲಿ ಪೂರ್ತಿ ನೋಡುವಂಥ ಮೂವಿ, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಕಾಮಿಡಿ ಟೈಮಿಂಗ್ ಇರ್ಬೋದು, ಎವ್ರಿ ಸೀನ್ಸ್ ಆರ್ ರಿಯಲಿ ಆಸಮ್. ಐ ರಿಯಲಿ ಲೈಕ್ ಇಟ್. ಆ್ಯಂಡ್ ಎಲ್ಲರೂ ಬಂದು ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಫಿಲ್ಮ್ನ ನೋಡಿ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಶ್ರೇಯಾ ವಸಂತ್ ಅಂತ. ನಾನು ಬಹುಶಃ ಒಂದು ಕನ್ನಡ ಮೂವಿ ಕೂಡ ಮಾಡಿದ್ದೀನಿ, ನಮ್ನಾಣಿ ಮದುವೆ ಪ್ರಸಂಗ ಅಂತ. ಆ್ಯಂಡ್ ಇವತ್ತು ಇಲ್ಲಿ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಗಣೇಶ್ ಸರ್ ಮೂವಿ ನೋಡಬೇಕಂದ್ರೆ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಆ್ಯಂಡ್ ಪ್ರತಿಯೊಂದು ಮೂವಿ ಕೂಡ ನಾನು ತುಂಬ ನೋಡ್ತೀನಿ. ಆ್ಯಂಡ್ ಹಿ ಸೋ ಟ್ಯಾಲೆಂಟೆಡ್. ಆ್ಯಂಡ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಆ್ಯಂಡ್ ದಯವಿಟ್ಟು ಬನ್ನಿ ಥಿಯೇಟರ್ಸಲ್ಲಿ. ಆ್ಯಂಡ್ ಇಟ್ ವಾಸ್ ರಿಯಲಿ ಕಾಮಿಡಿ ಮೂವಿ ಆಗಿತ್ತು. ನಾವೆಲ್ಲ ತುಂಬ ನಗ್ತಿದ್ರಿ. ಮತ್ತು ನೀವು ಸಹ ಬಂದ್ಬಿಟ್ಟು ನೋಡಿ ಹೇಗಿದೆ ಮೂವಿ ಅಂತ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್. ತುಂಬ ಖುಷಿಯಾಯಿತು, ಪ್ರತಿಯೊಬ್ಬರಿಗೂ ಇಷ್ಟ ಆಯಿತು ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ.